ಬಾಯಿಯ ನೆಲೆ ಬಿಡು ಪಂಪ ವಿರೂಪಾಕ್ಷನ ಸದಾಶೀರ್ವಾದವನ್ನ ಪಡೆದಂತಹ ಪುಣ್ಯ ಭೂಮಿ ವಿಜಯ ವಿದ್ಯಾರಣ್ಯರ ಆಶೀರ್ವಾದದಿಂದ ಹತ್ತ ಮುಕ್ಕರು ಸ್ಥಾಪಿಸಿದ ಹೆಮ್ಮೆಯ ಶಿಲ್ಪ ಕಲೆಗಳ ಬೀಡು ಹಣಟನಾಗಿ 14 ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟರು 11 ಸಿನಿಮಾಗಳನ್ನು ಸೂಪರ್ ಹಿಟ್ ಮಾಡಿದಂತವರು 8 ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟರು ಇದೊಂದು ಆಲ್ ಟೈಮ್ ರೆಕಾರ್ಡ್ ಇಂಡಸ್ಟ್ರಿಯಲಿ ಮನುಷ್ಯನಾಗಿ ನಾವೆಲ್ಲರೂ ಕೂಡ ಹುಟ್ಟಿವಿ ಆದರೆ ದೇವತಾ ಮನುಷ್ಯ ಆಗೋದು ನಾವು ಜೀವನದಲ್ಲಿ ನಡೆಯುವಂತ ರೀತಿಯಿಂದ ಆ ರೀತಿ ನಡೆದಂತ ನಲ್ಮಯ ಅಪ್ಪ ಸರ್ ವಿ ಲವ್ ಯು ವಿ ಲವ್ ಯು ವಿ ಲವ್ ಯು ಒಂದು ನಮನ ವಿಶೇಷವಾಗಿ ಅರ್ಪಿಸ್ತಾ ಇದೀವಿ ಹೊಸಪೇಟೆಯ ಸಮಸ್ತರ ಪರವಾಗಿ ಇವತ್ತು ಅದ್ಭುತವಾದ नमस्कार अपु सर अंद्रे होसपेटे मने मग होसपेटे अंद्रे अपु अड्ड इदन्न नानु तुम्बा हत्रदिंद नोडिदीनि ओंद एरडु निमिष नीवु अपु अपु अंत किर्चि नानु केळबेकु अंत खुशी पवर वह मनुष्य इतना स्टारडम जन प्रीस बेरे स्टार इज द बिगेस्ट स्टार आफ् सैंडलवुड अब इतिहास अद इन दशक कड़े इन शतमान कड़े अद्वारू अलस बट अपू सर नानूट वर्षद ट्रावल नोड़ा ननसो निमेलू ताो अदृष्ट को देवर अंत देवर अंत देवता मनुष्य जो नानु वर्ष कल कल अदर राजकुमार अंत सिनेमा युवरत्न अंत सिनेमा आमेल बोमे उड़ता हाड़ बर सौभाग्य भगवंत मोट नहीं तोर्स प्रीति और मेलिटी प्रीति और मेलिटी गौरव यह नाड़ी सतन गौरव को स्थानीर अपू सर प्रति देवस्थान फोटो देवर मन फोटो अभिमान देवर अंत अण्वर करद्व अपू सार पालस बट अपू सार देवर और नम जो इला नक तुम कष्ट आगते मत बर अपू सार नम जो शाश्वत नम नेप आमले पिता जीवंत सारे अंत नमसो
ಆನಂದ್ ಸಿಂಗ್ ಸರ್ಗಾಗಲಿ ಸಿದ್ಧಾರ್ಥ್ ಸಿಂಗ್ ಅವ್ರಿಗಾಗಲಿ ಈ ಹೊಸಪೇಟೆ ಅಷ್ಟು ಅಭಿಮಾನಿಗಳಿಗಾಗಲಿ ಇದು ಇದು ಅಪ್ಪು ಅಡ್ಡ ಇದು ಅಪ್ಪು ಅಡ್ಡ ನಾವೆಲ್ಲರೂ ಜೀವಂತ ಉಳಿಸ್ಕೊಳ್ಳೋಣ ಅಪ್ಪು ಸರ್ ಯಾವತ್ತಿದ್ರು ಅಮರ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಅಪ್ಪು ಬಾಸ್ಗೆ ಒಂದೇ ಒಂದ್ಸಲ ಅಪ್ಪು ಅಂದ್ರೆ ಮೈಕಿಟ್ ಹೋಗಿರ್ತೀನಿ ಬೆಂಗಳೂರಿಂದ ಒಳಗೆ ಬರ್ತೀರ ಮೊದಲನೇ ಕಾರ್ಯಕ್ರಮ ಇದು ಅಪ್ಪು ಹೇಳಿದ್ರು ಹಾಸ್ಪಿಟಲ್ ಜನ ನನ್ನ ಕೈ ಬಿಡಲ್ಲ ಅಂತ ನಾವು ಹಾಸ್ಪಿಟಲ್ ಜನ ಬಿಡೋದು ನಿಮ್ಮನ್ನು ಬಿಡಲ್ಲ ನಾವು ಈಗ ನಿಮ್ಗೆಲ್ಲ ಒಂದು ಪ್ರಶ್ನೆ ಇದೆ ಯಾಕೆ ಇಷ್ಟು ಬೇಗ ಹೋದ್ರು ಅಂತ ಅಲ್ವಾ ಹೌದಾ ನಾನು ಹೇಳ್ತೀನಿ ಕೇಳಿ ಸ್ವಲ್ಪ ಸುಮ್ಮನೆ ಎಲ್ರಿಗೂ ನೋಡಿ ಒಂದು ಏಳು ತಿಂಗಳು ಅದೇ ಪ್ರಶ್ನೆ ನಿಮ್ಗೆ ಯಾಕೆ ಇಷ್ಟು ಬೇಗ ಆಯ್ತು ಹೆಸರಲ್ಲಿ ಪವರ್ ಇದೆ ನಿಮ್ಗೆ ಯಾಕೆ ಇಷ್ಟು ಬೇಗ ಅವ್ರಿಗೆ ಎಲ್ಲ ಬೇಗ ಆಯ್ತು ಕೇಳಿ ಎಲ್ಲ ಬೇಗ ಆಯ್ತು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಎಲ್ಲ ಬೇಗ ಆಯ್ತು ಎಲ್ಲ ಬೇಗ ಎಲ್ಲ ಬೇಗ ನಾವು ಇಂಕೆಲ್ಲ ಬೇಗ ಮಾಡಿಸ್ಬಿಟ್ಟು ಅನಿಸ್ತಾ ಇದೆ ಅಲ್ವಾ ನಾವೇ ಅವ್ರ ಮೇಲೆ ಕುತ್ಕೊಂಡು ಸವಾರಿ ಮಾಡಿಬಿಟ್ರು ಅಂತ ಅನಿಸ್ತಾ ಇದೆ ಸರ್ ನನ್ನನ್ನು ಅವನು ಯಾಕಂದ್ರೆ ಆಡಿಯೋ ಓಪನಿಂಗ್ ಬನ್ನಿ ಟೀಸರ್ ಓಪನಿಂಗ್ ಬನ್ನಿ ಅಂತ ಇದನ್ನ ಓಪನ್ ಮಾಡ್ಸಕ್ಕೆ ನಾನು ಕೆಲಸಬೇಕಪ್ಪ ಇದನ್ನ ಮಾಡೋಕೆ ನಾನು ಇರಬೇಕಾ ಹೇಳಿ ಅಲ್ವಾ ಒಂದ್ ನಿಮಿಷ ಇರ್ತಂತೆ ಈಗ ನಾವೇನು ಮಾಡಬೇಕು ಕೇಳಿ ಈಗ ನಾವೇನು ಇರುವಷ್ಟು ಏನು ಸಿಗ್ತೇನೆ ಹೇಳ್ತೀನಿ ಕೇಳಿ ಅವ್ರಿಗಿರೋ ಕಮ್ಮಿ ವಯಸ್ಸಿನಲ್ಲಿ ಎಲ್ಲ ಮಾಡ್ಬಿಟ್ಟು ಹೋಗಿದ್ದಾರೆ ನಾವೇನು ಮಾಡಬೇಕು ಕೇಳಿ ಒಂದ್ ನಿಮಿಷ ಕೇಳಿ ಅದರಲ್ಲಿ ಏನು ಹೇಳಕೊಟ್ಟಿದ್ದಾರೆ ಇವತ್ತೇನು ಪರಿಸರ ದಿನಾಚರಣೆ ಇರುತ್ತೆ ಅವರ ಪ್ರಾಣಿಗಳನ್ನ ಒಂದು ಮೂರುವರೆಯಿಂದ ನಾಲ್ಕು ಲಕ್ಷ ಜನ ಇದ್ದೀರಾ ಓಕೆ ಒಂದು ಎರಡೂವರೆ ಲಕ್ಷ ಜನ ಅಪ್ಪ ಅಭಿಮಾನಿ ಇಲ್ವಾ ಓಕೆ ನೀವು ಒಬ್ಬೊಬ್ಬರು ಒಂದೊಂದು ಗಿಡ ನೆಟ್ಟಿದ್ರೆ ಎರಡೂವರೆ ಲಕ್ಷ ಜನ ಗಿಡ ಆಗುತ್ತೆ ಐದು ವರ್ಷ ಆದಮೇಲೆ ಎರಡೂವರೆ ಲಕ್ಷ ಮರ ಆಗುತ್ತೆ ಇದನ್ನು ಹೇಳಕ್ಕೆ ಅವನು ಬಂದಿದ್ದ ನಮಗೆ ಅದೃಷ್ಟ ಇಲ್ಲ ಇಟ್ಕೊಂಡಿಲ್ಲ ಅವನು ಎಷ್ಟು ಚೆನ್ನಾಗಿದೆ ನೋಡಿ ನಾಳೆ ಪ್ರಪಂಚ ನಮ್ಮನ್ನು ತಿರುಗಿ ನೋಡುತ್ತೆ ನಿಮ್ಮನ್ನ ಏನೋ ಅಭಿಮಾನಿಗಳು ಈ ಥರ ಇದ್ದಾರೆ ಅಂತ ಅನಿಸುತ್ತೆ ಈಗ ನನ್ನ ಕರ್ತವ್ಯ ನಿಮಗೆ ಹೆಸರು ತಂದು ಕೊಡಬೇಕು ಅಂತ ಇದು ಒಂದಾಯ್ತಾ ಇನ್ನು ಎರಡನೇದು ಕೇಳಿ ತುಂಬ ಚೆನ್ನಾಗಿದೆ ಇಲ್ಲ ಇಲ್ಲ ಎರಡನೇದು ಕೇಳ್ಕೊಳ್ಳಿ ಅಪ್ಪ ಈಗ ನೀವು ಹೇಳಿ ನಾಲ್ಕು ಲಕ್ಷ ಜನ ಇದ್ದೀರ ಓಕೆ ಒಂದು ಮೂರು ಲಕ್ಷ ಜನ ಅಪ್ಪ ಅಭಿಮಾನಿ ಇದ್ದಾರೆ ಸರಿಯಾ ಈಗ ನಾವು ನೀವು ಸೇರಿ ಸಂಘದವ್ರು ಏ ಪಾಸಿಟಿವ್ ಬಿ ರಕ್ತ ಬರ್ಕೋಬೇಕು ನಾಳೆ ಎಲ್ಲೇ ಒಂದು ಆಕ್ಸಿಡೆಂಟ್ ಆದರೆ ರಕ್ತ ಬೇಕಾದರೆ ನಿಮ್ಮನ್ನ ಬಂದು ಕೇಳಬೇಕು ಅವರು ನಿಮ್ಮ ಸಂಘನ ಬಂದು ಕೇಳಬೇಕು ಈ ಥರ ಕಟ್ಟಬೇಕು ನಾವು ಆವಾಗ ಅವರಿಗೆ ಶಾಂತಿ ಸಿಗುತ್ತೆ ನಾನು ಇನ್ನು ಉಪದೇಶ ಮಾಡೋಕ್ಕೆ ಬಂದಿಲ್ಲ ನಿಮ್ಮನ್ನು ನಾವು ಒಬ್ಬರಾಗಿ ಬಂದಿದ್ದೀನಿ ನಾಡು ಎಲ್ಲ ಶೇರ್ ಮಾಡೋಣ ಇಡೀ ಪ್ರಪಂಚ ಗೊತ್ತಿ ಆಗಬೇಕು ಅಪ್ಪು ಅವರ ಅಭಿಮಾನಿ ಅಷ್ಟ ಎಲ್ಲ ಕಡೆ ಇದೆ ಚೆಕ್ ಈಗ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಪ್ಪು ಅಭಿಮಾನಿಗಳ ರಕ್ತ ಎಲ್ಲ ಕಡೆ ಹರಿಯುತ್ತಾ ಇದೆ ಅಂತ ಈ ಥರ ಸೇವೆ ಮಾಡ್ಕೊಂಡು ಹೋಗ್ಬೇಕು ನಾವು ಅವಾಗ ಇಲ್ಲಿ ನೀವು ಪುತ್ತಳಿ ಅನಾವರಣೆ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ ನಾಳೆ ಮುಂದಿನ ಪೀಳಿಗೆಯಲ್ಲಿ ಯಾರೋ ಬಂದು ಇದನ್ನು ಯಾಕೆ ಹಾಕಿದ್ದಾರೆ ಅಂತ ಕೇಳಿದ್ರೆ ಅವರನ್ನು ತಿಳ್ಕೊಬೇಕು ಸೊ ಈಗ ನೀವು ಅವನನ್ನು ಬೆಳೆಸಿದ್ರೆ ಈಗ ಅವರಿಂದ ನಾವು ಬೆಳಿಬೇಕು ಬೆಳೆಯೋಣ ನಿಮ್ಮ ಜೊತೆ ನಮ್ಮನ್ನು ಸೇರಿಸ್ಕೊಳ್ಳಿ ನಿಮ್ಮ ನಾನು ಒಬ್ಬ ನನಗೆ ನಾಯಕನ ಪಾತ್ರ ಕೊಡಬೇಡಿ ನನ್ನ ಒಬ್ಬ ಕೆಲಸದವನಾಗಿ ಇಟ್ಕೊಳ್ಳಿ ಬನ್ನಿ ಎಲ್ಲರೂ ಸೇವೆ ಮಾಡೋಣ ಮುಂದಕ್ಕೆ ಹೋಗೋಣ ನಿಮಗೆ ಸಮಾಧಾನ ಮಾಡೋಕ್ಕೆ ಬಂದೆ ನಾನು ಸಮಾಧಾನ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲರಿಗೂ ಕಷ್ಟ ಇದೆ ನಾನು ಇಲ್ಲ ಅಂತ ಹೇಳಲ್ಲ ನನಗೆ ನಮ್ಮ ತಂದೆ ಹೋದಾಗ ನನಗೆ ಅನಾಥ ಅಂತ ಅನಿಸಲಿಲ್ಲ
ನಮ್ಮ ಅಮ್ಮ ಹೋದಾಗ ನಾನು ತಪ್ಪಲಿಯಲ್ಲಿ ಕನಸಿಲ್ಲ, ಇವನು ಹೋದಾಗ ಎರಡು ಅನಿಸ್ಬಿಡ್ತು ನನಗೆ, ಎರಡು ಅನಿಸ್ಬಿಡ್ತು. ಇನ್ನು ನಾನು ಕಣ್ಣೀರು ಹಾಕಲ್ಲ ಪೂಜೆ, ಇನ್ನು ಅಳಲ್ಲ ನಾನು. ನಿಮ್ಮ ಜೊತೆಗೆ ನಾನು ಬರಬೇಕು ಇನ್ಮೇಲೆ, ನಾವು ಕಟ್ಟೋಣ. ನೀವು ಹೋದ್ಮೇಲೆ ಕರ್ನಾಟಕ ಹಿಂಗೆ ಬೆಳೀತು ಅಂತ ಹೇಳೋಣ, ಅದು ಅಭಿಮಾನಿಗಳಿಂದ ಆಗಬೇಕು. ನಿಮ್ಮ ದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತು ಆನಂದ್ ಸಿಂಗ್ ಅವ್ರಿಗೆ ಹಾಗೂ ಸಿದ್ಧಾರ್ಥ ಅವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಮತ್ತೆ ಹಾಸ್ಪಿಟ್ಲಿಗೆ ಬರ್ತಾನೆ ಇರ್ತೀವಿ. ನಿಮಗೆ ಏನು ಕೊಟ್ಟು ಕಮ್ಮಿ ಆಗುತ್ತೆ? ಏನು ಮಾಡೋದವರು ಇದನ್ನು ಮಾಡ್ಕೊಂಡು ಹೋಗ. ಅಭಿಮಾನಿ ದೇವರುಗಳಿಗೆ ನಿಮ್ಮ ಪಾದಕ್ಕೆ ನನ್ನ ನಮಸ್ಕಾರ. ಜೈ ವಿಜಯನಗರ, ಜೈ.